ಹಾಯ್ ಸ್ನೇಹಿತರೆ ಆರ್ ಟಿವಿ ಟಿ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎಲ್ ಐ ಸಿ ಆಧಾರ್ಶೀಲ ಪಾಲಿಸಿ ನಂಬರ್ ನೈನ್ ಡಬಲ್ ಫೋರ್ ಮತ್ತು ಎಲ್ ಐ ಸಿ ಆಧಾರ್ ಸ್ತಂಭ ಪಾಲಿಸಿ ನಂಬರ್ ನೈನ್ ಫೋರ್ ತ್ರೀ ಇವೆರಡು ಪಾಲಿಸಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇವೆರಡು ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಳುವುದಕ್ಕೆ ಕಡ್ಡಾಯವಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಮತ್ತು ಈ ಪಾಲಿಸಿಗಳನ್ನ ಪರ್ಚೇಸ್ ಮಾಡಿಕೊಳ್ಳುವಾಗ ನಿಮ್ಗೆ ಯಾವುದೇ ತರಹದ ಮೆಡಿಕಲ್ ಟೆಸ್ಟ್ ಮಾಡುವುದಿಲ್ಲ ಮತ್ತೆ ನಿಮ್ಗೆ ಇವೆರಡು ಪಾಲಿಸಿಗಳಲ್ಲಿ ಲಾಯಲ್ಟಿ ಬೋನಸ್ ಸಿಗುತ್ತೆ ಮತ್ತೆ ಇವೆರಡು ಪಾಲಿಸಿಗಳು ಕೂಡ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್ ಅಂದ್ರೆ ನೀವು ರೆಗ್ಯುಲರ್ ಆಗಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ ಇವೆರಡು ಪಾಲಿಸಿಗಳು ಕೂಡ ನಾನ್ ಲಿಂಕ್ಡ್ ಪ್ಲಾನ್ ಅಂತ ಹೇಳ್ಬಹುದು ಅಂದ್ರೆ ನೀವು ಎರಡು ಪಾಲಿಸಿಗಳಲ್ಲಿ ಡೆಪಾಸಿಟ್ ಮಾಡುವಂತಹ ಅಮೌಂಟ್ ನ ಎಲ್ ಐ ಸಿ ಸಂಸ್ಥೆಯವರು ಎಲ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಡೆಪಾಸಿಟ್ ಮಾಡುವುದಿಲ್ಲ ಹಾಗಾಗಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಮತ್ತೆ ಈ ಪಾಲಿಸಿಗಳು ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಬರುತ್ತಲ್ವಾ ಅದು ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಓಕೆ ಈ ಪಾಲಿಸಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ ಮೊದಲು ಆಧಾರ್ಶೀಲ ಪಾಲಿಸಿಯನ್ನು ಮಹಿಳೆಯರು ಮಾತ್ರ ಪರ್ಚೇಸ್ ಮಾಡ್ಕೊಳ್ಬೇಕು ಆಧರ್ಶ ಪಾಲಿಸಿಯನ್ನು ಪುರುಷರು ಮಾತ್ರ ಪರ್ಚೇಸ್ ಮಾಡ್ಕೊಳ್ಬೇಕು ಇವೆರಡು ಪಾಲಿಸಿಗಳು ಕೂಡ ಲೋ ಪ್ರೀಮಿಯಂ ಪ್ಲಾನ್ ಆಗಿವೆ ನೀವು ಪೇ ಮಾಡುವಂತಹ ಪ್ರೀಮಿಯಂನ ಅಂಡರ್ ಸೆಕ್ಷನ್ ಏಟಿ ಸಿ ಅಲ್ಲಿ ತೋರಿಸಬಹುದು ಮತ್ತು ಪಾಲಿಸಿ ಮೆಚುರಿಟಿ ಆಗುತ್ತಲ್ವಾ ಮೆಚುರಿಟಿ ಅಮೌಂಟ್ ಆಗಲಿ ಅಥವಾ ಡೆತ್ ಕ್ಲೇಮ್ ಅಮೌಂಟ್ ಆಗಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅಂಡರ್ ಸೆಕ್ಷನ್ ಟೆನ್ ಟೆನ್ ಡಿ ಅಲ್ಲಿ ತೋರಿಸಬಹುದು ಹಾಗಾದ್ರೆ ನೀವು ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ನೋಡುವುದಾದರೆ ಮಿನಿಮಮ್ ಮೇಜರ್ಟ್ ಎಂಟ್ರಿ ಎಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಮ್ಯಾಕ್ಸಿಮಮ್ ಮೇಜರ್ಟ್ ಎಂಟ್ರಿ ಐವತ್ತೈದು ವರ್ಷದ ಒಳಗಿರುವಂತಹ ಪುರುಷರು ಮತ್ತು ಮಹಿಳೆಯರು ಈ ಪಾಲಿಸಿಗಳನ್ನ ಪರ್ಚೇಸ್ ಮಾಡ್ಕೊಳ್ಬಹುದು ಪಾಲಿಸಿ ಟರ್ಮ್ ನೋಡುವುದಾದ್ರೆ ಮಿನಿಮಮ್ ಹತ್ತು ವರ್ಷ ಮ್ಯಾಕ್ಸಿಮಮ್ ಇಪ್ಪತ್ತು ವರ್ಷ ಬೇಸಿಕ್ ಸಂಬರ್ ಶೂಟ್ ನೋಡುವುದಾದ್ರೆ ಮಿನಿಮಮ್ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಮ್ಯಾಕ್ಸಿಮಮ್ ಅಂದ್ರೆ ಮೂರ್ ಲಕ್ಷದವರೆಗೂ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಮೂರ್ ಲಕ್ಷಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುವುದಿಲ್ಲ ಯಾಕಂದ್ರೆ ಯಾರು ತುಂಬಾ ಬಡವರು ಇರ್ತಾರೋ ಅವ್ರಿಗೂ ಕೂಡ ಇನ್ಸೂರೆನ್ಸ್ ಕವರೇಜ್ ಸಿಗ್ಲಿ ಎನ್ನುವ ಉದ್ದೇಶದಿಂದ ಎಲ್ ಐ ಸಿ ಸಂಸ್ಥೆಯವರು ಎರಡು ಪಾಲಿಸಿ ತಗೊಂಡ್ಬಂದಿದ್ದಾರೆ ಮ್ಯಾಕ್ಸಿಮಮ್ ಮೆಚುರಿಟಿ ಆಗಿ ನೋಡೋದಾದ್ರೆ ಎಪ್ಪತ್ತು ವರ್ಷ ಪ್ರೀಮಿಯಂ ಪೇಯಿಂಗ್ ಮೋಡ್ಸ್ ನೋಡುವುದಾದ್ರೆ ನೀವು ವರ್ಷಕ್ಕೊಂದು ಪೇ ಮಾಡ್ಬಹುದು ಆರ್ ತಿಂಗಳೇ ಮಾಡ್ಬೋದು ಮೂರು ತಿಂಗಳಿಗೊಂದ್ಸಲಿ ಪೇ ಮಾಡಬಹುದು ಪ್ರತಿ ತಿಂಗಳು ಬೇಕಾದ್ರೂ ಪ್ರೀಮಿಯಂ ಪೇ ಮಾಡಬಹುದು ಮತ್ತೆ ಈ ಪಾಲಿಸಲಿ ಒಂದು ಫೆಸಿಲಿಟಿ ಇದೆ ಅದ ಯಾವ್ದ್ರೆ ಆಟೋ ಕವರ್ ಫೆಸಿಲಿಟಿ ಆಟೋ ಕವರ್ ಫೆಸಿಲಿಟಿ ಅಂದ್ರೆ ಏನಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇವೆರಡು ಪಾಲಿಸಿ ನೀವು ಪರ್ಚೇಸ್ ಮಾಡಿದೀರಾ ಅನ್ಕೊಳ್ಳೋಣ ಫಾರ್ ಎಕ್ಸಾಪಲ್ ನೀವು ಮೂರ್ ವರ್ಷದವರೆಗೂ ಪ್ರೀಮಿಯಂ ಪೇ ಮಾಡಿರ್ತೀರಾ ಆಮೇಲೆ ಪ್ರೀಮಿಯಂ ಪೇ ಮಾಡೋದು ಸ್ಟಾಪ್ ಮಾಡಿರ್ತೀರಾ ಅವರು ನಿಮ್ಗೆ ಸಿಕ್ಸ್ ಮಂತ್ಸ್ ವರೆಗೂ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ ಈ ಸಿಕ್ಸ್ ಮಂತ್ಸ್ ಒಳಗೆ ಏನಾದ್ರು ಪಾಲಿಸಿ ಹೋಲ್ಡರ್ ರಿಸ್ಕ್ ಆದ್ರೆ ಅದೇನು ಅಮೌಂಟ್ ಬರುತ್ತೋ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಅಥವಾ ನೀವು ಐದು ವರ್ಷದವರೆಗೂ ಪ್ರೀಮಿಯಂ ಪೇ ಮಾಡಿರ್ತೀರಾ ಆಮೇಲೆ ನೀವು ಪ್ರೀಮಿಯಂ ಪೇ ಮಾಡಿದ್ರೆ ಸ್ಟಾಪ್ ಮಾಡಿರ್ತೀರಾ ಆಗಲೂ ಕೂಡ ನಿಮಗೆ ಟೂ ಇಯರ್ಸ್ ವರೆಗೂ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ ಈ ಟೂ ಇಯರ್ಸ್ ಒಳಗಡೆ ಏನಾದ್ರು ಪಾಲಿಸಿ ಹೋಲ್ಡರ್ ರಿಸ್ಕ್ ಆದ್ರೆ ಅವಾಗ ಏನ್ ಅಮೌಂಟ್ ಬರುತ್ತೋ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಈ ತರ ಫೆಸಿಲಿಟಿ ಇವೆರಡು ಪಾಲಿಸಿಗಳಲ್ಲಿ ಬಿಟ್ಟರೆ ಎಲ್ಲೇ ಸೆಲ್ ಇರ್ ಪಾಲಿಸಿಗಳಲ್ಲೂ ಈ ಆಟೋ ಕವರ್ ಫೆಸಿಲಿಟಿ ಇರುವುದಿಲ್ಲ ಓಕೆ ಒಂದು ಎಕ್ಸಾಂಪಲ್ ನೋಡೋಣ ಅವಾಗ ಇವೆರಡು ಪಾಲಿಸಿಗಳ ಬಗ್ಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದು ವರ್ಷದ ವ್ಯಕ್ತಿ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಳ್ಳೋಣ ಅವರು ಸಂಬರ್ ಶೂಡ್ನ ಮೂರ್ ಲಕ್ಷ ರೂಪಾಯಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಮೂರ್ ಲಕ್ಷ ಲಕ್ಷ ರೂಪಾಯಿಗೆ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಅನ್ಕೊಳ್ಳೋಣ ಅವರು ಪಾಲಿಸಿ ಟರ್ಮ್ ನ ಇಪ್ಪತ್ತು ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮಂತ್ಲಿ ಪ್ರೀಮಿಯಂ ಪೇ ಮಾಡುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ಪ್ರತಿ ತಿಂಗಳು ಒಂಬೈನೂರ ಪೇ ಮಾಡಬೇಕಾಗುತ್ತೆ ವಿತ್ ಜಿ ಎಸ್ ಟಿ ಹಾಗಾದ್ರೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ಮರ್ ಸುಡ್ ಎಷ್ಟು ಮೂರ್ ಲಕ್ಷ ರೂಪಾಯಿ ಅವರಿಗೆ ಲಾಯಲ್ಟಿ ಬೋನಸ್ ಅಂತ ಒಂದ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಬರುತ್ತೆ ಟೋಟಲಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಅವರಿಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ ಎರಡು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ ಅವ್ರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ ನಾಲ್ಕ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಮೆಚುರಿಟಿ ಅಮೌಂಟ್ ಬಂದಿದೆ ಈ ಲಾಯಲ್ಟಿ ಬೋನಸ್ ಯಾವ ತರ ಸಿಗುತ್ತೆ ನಿಮಗೆ ಅಂದ್ರೆ ಎಲ್ ಐ ಸಿ ಸಮಸ್ಯೆಯಲ್ಲಿ ಇರುವಂತಹ ಪ್ರತಿಯೊಂದು ಪಾಲಿಸಿಗಳಿಗೂ ಒಂದೊಂದು ಬೋನಸ್ ರೇಟ್ ಇರುತ್ತೆ ಅದರಿಂದ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಷ್ಟು ಅಮೌಂಟ್ ಬರುತ್ತೆ ಓಕೆ ನೆಕ್ಸ್ಟ್ ಡೆತ್ ಕ್ಲೇಮ್ ಅಮೌಂಟ್ ಏನ್ ಬರುತ್ತೆ ಅಂದ್ರೆ ನೋಡಿ ಪಾಲಿಸಿ ಪರ್ಚೇಸ್ ಮಾಡಿ ಪಾಲಿಸಿ ಹೋಲ್ಡರ್ ಐದು ವರ್ಷದ ಒಳಗೆ ಡೆತ್ ಆದ್ರೆ ಬೇರೆ ಅಮೌಂಟ್ ಬರುತ್ತೆ ಐದು ವರ್ಷ ಆದ್ಮೇಲೆ ಡೆತ್ ಆದ್ರೆ ಅವಾಗ ಬೇರೆ ಅಮೌಂಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ಪಾಲಿಸಿ ಪರ್ಚೇಸ್ ಮಾಡಿ ಐದು ವರ್ಷದ ಒಳಗೆ ಡೆತ್ ಆಗಿದ್ದಾರೆ ಅಂದ್ಕೊಳ್ಳೋಣ ಅದು ನಾರ್ಮಲ್ ಡೆತ್ ಆಗಿದ್ದಾರೆ ಅಂದ್ಕೊಳ್ಳೋಣ ಆಗ ಒನ್ ಟೆನ್ ಪರ್ಸೆಂಟ್ ಆಫ್ ಬೇಸಿಕ್ ಸಂಬರ್ ಶುಡ್ ಅಂದ್ರೆ ಮೂರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಬರುತ್ತೆ ಈ ಮೂರ್ ಲಕ್ಷದ ಮೂವತ್ ಸಾವಿರ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಅಥವಾ ಪಾಲಿಸಿ ಹೋಲ್ಡರ್ ಏನಾದ್ರು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಒಂದು ಎಕ್ಸ್ಟ್ರಾ ಸಮರ್ ಶೂರ್ನೇ ಆಡ್ ಮಾಡ್ತಾರೆ ಅಂದ್ರೆ ಮೂರ್ ಲಕ್ಷ ರೂಪಾಯಿ ಪ್ಲಸ್ ಮೂರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಆಗ ಆರ್ ಲಕ್ಷದ ಮೂವತ್ ಸಾವಿರ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಅಥವಾ ಆ ಪಾಲಿಸಿ ಹೋಲ್ಡರ್ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ ಫೈವ್ ಇಯರ್ಸ್ ಆದ್ಮೇಲೆ ಡೆತ್ ಆದ್ರೆ ಅದು ನಾರ್ಮಲ್ ಆಗಿ ಡೆತ್ ಆದರೆ ಒನ್ ಟೆನ್ ಪರ್ಸೆಂಟ್ ಬೇಸಿಕ್ ಸಂಬರ್ ಶೂಡ್ ಅಂದ್ರೆ ಮೂರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಪ್ಲಸ್ ಅವ್ರು ಯಾವ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಅದಕ್ಕೆ ಎಷ್ಟು ಪೋನಸ್ ಅಮೌಂಟ್ ಬರುತ್ತೆ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಬಂದಿರುವ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಅಥವಾ ಪಾಲಿಸಿ ಹೋಲ್ಡರ್ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಮೂರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಪ್ಲಸ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿರೋದ್ರಿಂದ ಎಕ್ಸ್ಟ್ರಾ ಒಂದು ಸಂಬರ್ ಶೂಡ್ ಆಡ್ ಮಾಡ್ತಾರೆ ಅದೊಂದು ಮೂರ್ ಲಕ್ಷ ರೂಪಾಯಿ ಆರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಪ್ಲಸ್ ಅವ್ರು ಯಾವ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ ಅದಕ್ಕೆ ಎಷ್ಟು ಬೋನಸ್ ಬರುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಈ ಆರ್ ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ಅದನ್ನೂ ಆಡ್ ಮಾಡಿ ಬಂದಿರುವ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ ಸರಿ ಮತ್ತೆ ಇವೆರಡು ಪಾಲಿಸಿಗಳಲ್ಲಿ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಸಿಗುತ್ತೆ ಅಂದ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ ಟೂ ಇಯರ್ಸ್ ಆದ್ಮೇಲೆ ಲೋನ್ ಅಪ್ಲೈ ಮಾಡಿ ಲೋನ್ ತೆಗೆದುಕೊಳ್ಬಹುದು ಮತ್ತೆ ನೀವು ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ ಆಮೇಲೆ ನನಗೆ ಈ ಪಾಲಿಸಿ ಬೇಡ ನಾನು ವಾಪಸ್ ಮಾಡ್ತೀನಿ ಸರೆಂಡರ್ ಮಾಡ್ತೀನಿ ಅಂದ್ರೆ ನೀವು ಸರೆಂಡರ್ ಮಾಡಬಹುದು ಅದೇನ್ ಅಮೌಂಟ್ ಡಿಡೆಕ್ಟ್ ಮಾಡ್ಬೇಕು ಡಿಡೆ ಮಾಡ್ಬಿಟ್ಟು ಮಿಕ್ಕಿದ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತಾರೆ ಓಕೆ ಫ್ರೆಂಡ್ಸ್ ಎಲ್ ಐ ಸಿ ಅವರ ಆಧಾರ್ಶೀಲ ಮತ್ತು ಆಧಾರ್ ಸ್ತಂಭ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್